ನಮಸ್ತೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ಫ್ಯೂಡಿಕ್ ಕ್ರೀಮ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಈ ಕ್ರೀಮ್ನ ಏಕೆ ಯೂಸ್ ಮಾಡ್ತಾರೆ ಅಂದರೆ, ಬ್ಯಾಕ್ಟೀರಿಯಲ್ ಸ್ಕಿನ್ ಇನ್ಫೆಕ್ಷನ್ಗೆ ಮತ್ತು ಬ್ಯಾಕ್ಟೀರಿಯಲ್ ಐ ಇನ್ಫೆಕ್ಷನ್ಗೆ ಬಳಸಲಾಗುತ್ತದೆ. ಮತ್ತು ಇನ್ಫೆಕ್ಟೆಡ್ ಕಟ್ಸ್, ಬರ್ನ್ಸ್, ವೂಂಡ್ಸ್ ಮತ್ತು ಎಕ್ಸಮಾಗಿ ಕೂಡ ಈ ಕ್ರೀಮ್ನ ಬಳಸಲಾಗುತ್ತದೆ. ಈ ಕ್ರೀಮ್ನ ಹೇಗೆ ಯೂಸ್ ಮಾಡಬೇಕಂದ್ರೆ, ಅಫೆಕ್ಟೆಡ್ ಆಗಿರುವಂಥ ಏರಿಯಾವನ್ನು ಕ್ಲೀನ್ ಮಾಡ್ಕೊಳ್ಳಿ. ಅದು ಡ್ರೈ ಆದ ಮೇಲೆ ಈ ಕ್ರೀಮ್ನ ಅಪ್ಲೈ ಮಾಡ್ಕೊಳ್ಳಿ, ಅಥವಾ ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ತೆಗೆದುಕೊಳ್ಳಿ. ಈ ಕ್ರೀಮ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ, ಇದರಲ್ಲಿ ಫ್ಯೂಸಿಡಿಕ್ ಆಸಿಡ್ ಎಂಬ ಮೆಡಿಸಿನ್ ಇದೆ. ಇದು ಒಂದು ಆ್ಯಂಟಿಬಯೋಟಿಕ್ ಮೆಡಿಸಿನ್ ಆಗಿದೆ. ಇದು ಬ್ಯಾಕ್ಟೀರಿಯಾ ಬೆಳವಣಿಗೆಯನ್ನು ಸ್ಟಾಪ್ ಮಾಡಲು ಸಹಾಯ ಮಾಡುತ್ತದೆ. ಈ ಕ್ರೀಮ್ನ ಸೈಡ್ ಎಫೆಕ್ಟ್ಸ್, ಬರ್ನಿಂಗ್, ಇರಿಟೇಷನ್, ಈಚಿಂಗ್, ರೆಡ್ನೆಸ್, ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ. ಈ ಕ್ರೀಮ್ ನಿಮ್ಮ ಬಾಡಿಗೆ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಫಿಯರ್ ಆಗುತ್ತದೆ. ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಈ ಕ್ರೀಮ್ನ ಸೇಫ್ಟಿ ಅಡ್ವೈಸ್, ಈ ಕ್ರೀಮ್ನ ಅಪ್ಲೈ ಮಾಡಿದಂತಹ ಏರಿಯಾದಲ್ಲಿ ಬ್ಯಾಂಡೇಜ್ ಮತ್ತು ಬಟ್ಟೆಯಿಂದ ಕವರ್ ಮಾಡುವುದಂಥದ್ದನ್ನು ಮಾಡಬಾರದು. ಡಾಕ್ಟರ್ಸ್ ಹೇಳುವುದಕ್ಕಿಂತ ಲಾಂಗ್ ಟರ್ಮ್ ಆಗಿ ಈ ಕ್ರೀಮ್ನ ಯೂಸ್ ಮಾಡಬೇಡಿ. ಪ್ರೆಗ್ನೆಂಟ್ ಬ್ರೀಸ್ಟ್ ಫೀಡಿಂಗ್ ವುಮೆನ್ಸ್ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಈ ಕ್ರೀಮ್ನ ಯೂಸ್ ಮಾಡಿ. ಹಾಗೆ ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.